ಐಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಮೊಹಮ್ಮದ್ ನಾಸೀರ್. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಬಬಲೇಶ್ವರ ಕ್ಷೇತ್ರದ ಶಾಸಕ ಎಂಬಿ ಪಾಟೀಲ್ ಪ್ರತಿಮೆ ಅನಾವರಣಗೊಳಿಸಲಾಯಿತು. ಬಬಲೇಶ್ವರ ಕ್ಷೇತ್ರದ ಸಂಗಾಪುರ್ ಎಸ್ಎಚ್ ಗ್ರಾಮದಲ್ಲಿ ಸ್ಥಾಪಿಸಿರುವ ಕಂಚಿನ ಮೂರ್ತಿ ಇದ್ದಾಗಿದೆ. ನೀರಾವರಿ ಸಚಿವರಾಗಿದ್ದಾಗ ಹಾಗೂ ಹಾಲಿ ಶಾಸಕರಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದಕ್ಕಾಗಿ ಎಂಬಿ ಪಾಟೀಲ ಕಂಚಿನ ಪ್ರತಿಮೆ ಮಾಡಿಸಿದ್ದಾಗಿ ಗ್ರಾಮಸ್ಥರ ಮಾಹಿತಿ ನೀಡಿದರು. ಪಕ್ಷಾತೀತವಾಗಿ ಗ್ರಾಮದಲ್ಲಿ ಹಣ ಸಂಗ್ರಹಿಸಿದ್ದ ಗ್ರಾಮಸ್ಥರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿಮೆ ತಯಾರಿಸಿದ್ದಾರೆ. ಇತರ ಕೆಲಸ ಕಾರ್ಯಗಳಿಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ರಾಜಸ್ಥಾನದ ಕಲಾವಿದ ರಾಜಕುಮಾರ ಪಂಡಿತ ಬಳಿ ತಯಾರು ಮಾಡಿಸಿದ 6.5 ಅಡಿ ಎತ್ತರದ ಕಂಚಿನ ಮೂರ್ತಿ ಇದ್ದಾಗಿದೆ. ವಿವಿಧ ಮಠಾಧೀಶರು ಎಂಬಿ ಪಾಟೀಲ ಕುಟುಂಬಸ್ಥರ ಸಮ್ಮುಖದಲ್ಲಿ ಉದ್ಘಾಟನೆ ನಡೆಯಿತು. ಬಳಿಕ ಗ್ರಾಮದ ಹೊರಭಾಗದಲ್ಲಿ ನಡೆದ ಸಾರ್ವಜನಿಕ ಸಭೆ ಜರುಗಿತು. ಸೈಡ್ ಮಾಲಿ ಎಲ್ಲಿ ಹಿಂದೆ ಬರೀ ಹೆಂಗ್ ಬಿಡ್ತಾರೆ.